ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ದೀರಿ ಅಂತ ಅಂದ್ಕೊಳ್ತೀನಿ. ನೋಡಿರಿ, ಬೆಳಗ್ಗೆ ಬೆಳಗ್ಗೆ ಎಲ್ಲ ಐಟಮ್ಸ್ ಬಂದಿದ್ವು. ನೆನ್ನೆ ವ್ಲಾಗ್ ಹೇಳಿದ್ದು, ನಾನು ಗ್ರೋಸರಿ ಶಾಪಿಂಗ್ ಹೋಗಿದ್ದೆನಲ್ಲ, ಅವಾಗ ಹೇಳಿದ್ದೆ ಎಲ್ಲ ಐಟಮ್ಸ್ ಎಲ್ಲ ನಾಳೆ ಬರೋದಾವ ಅಂತೇಳಿ. ಸೊ ಬೆಳಗ್ಗೆ ಬೆಳಗ್ಗೆನೇ 10 ಗಂಟೆಗೆ ಬಂದವು, ಹಾಗಾಗಿ ಎಲ್ಲ ಐಟಮ್ಸ್ನೂ ನಾನು ಜೋಡಿಸಿಡಾತಿದ್ದೀನಿ. ಆಯಿಲ್ ಪ್ಯಾಕೆಟ್ಸ್ ಎಲ್ಲ ನಾನು ನೆನ್ನೆನೇ ತೊಗೊಂಡು ಬಂದಿದ್ದೆ. ಈಗ ಎಲ್ಲ ತೆಗೆದು ಈ ಪೇಪರ್ ಎಲ್ಲ ಹಾಸಿದ್ರಲ್ಲ ಇಲ್ಲಿ, ಈ ಪೇಪರ್ ಎಲ್ಲ ತೆಗೆದು ಒಂದು ಬಟ್ಟೆಯಿಂದ ಒರೆಸಿ ನೀಟಾಗಿ ಜೋಡಿಸಿಡ್ಬೇಕು ಅಂಥೇಳಿ ಎಲ್ಲ ತೆಗೆದಿಡತ್ತಿದ್ದೀನಿ. ಇದೆಲ್ಲ ಐಟಮ್ಸ್ ನಾನು ನೆನ್ನೆನೇ ತಂದಿದ್ದೆ, ನಾನು ಆಲ್ರೆಡಿ ಹೇಳಿದ್ದೆ. ಈ ಬಿಸ್ಕೆಟ್ ಐಟಮ್ಸ್ ಆಗಲಿ, ಆಯಿಲ್ ಪ್ಯಾಕೆಟ್ಸ್ ಆಗಲಿ ನಾನು ನೆನ್ನೆ ತೊಗೊಂಡು ಬಂದಿದ್ದೆ. ನೋಡಿ, ಚಾಕೋಸ್ ಕೂಡ ಚಿಂಟು ತಿಂದಿಟ್ಟಾನು ಎಲ್ಲ. ಹಾಗಾಗಿ ಇದು ಅವಲಕ್ಕಿ ಬೆಲ್ಲ ಎಲ್ಲ ಲಾಸ್ಟ್ ಮಂತ್ದು ಬೆಲ್ಲ ಹಾಗೆ ಇತ್ತು, ಹಾಗಾಗಿ ಏನು ತಂದಿರಲಿಲ್ಲ ನಾನು. ಹಾಗೆ ನೋಡಿರಿ, ಇದು ತಾಮ್ರದ್ದು ನೀರು ಹಾಕಿಡೋ ಗುಂಡ ಮತ್ತು ಜಗ್ಗು ಇವೆಲ್ಲ ಒಂದು ತಿಂಗಳೇ ಆಯಿತು. ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ತೊಳೆದಿದ್ದು, ನಾನು ಹೋದ್ಮೇಲೆ ಹಾಗೆ ಉಳಿದ್ಬಿಟ್ಟವು. ಈಗ ಇಲ್ಲೂ ಕೆಲವೊಂದು ಐಟಮ್ಸ್ ಇತ್ತು ಚಿಂಟು, ಹಂಗಂಗೆ ಕಟ್ ಮಾಡಿ ಅಲ್ಲೇ ಇಟ್ಟಿದ್ದ. ಇದೆಲ್ಲ ತೆಗೆದಿಡ್ಬೇಕು ನಾನು. ಹಾಗೆ ಸ್ಕ್ರಾಚ್ ಬ್ರೈಟ್ ತಂದೇನಿ, ಈ ಗ್ಯಾಸ್ ಸ್ಲ್ಯಾಬ್ ಇರ್ತದಲ್ಲ ಎಲ್ಲ ಒರೆಸ್ಕೊಳಕ್ಕೆ ಅದು ಚಲೋ ಇರ್ತದೆ ಅಂತೇಳಿ ಅದೊಂದು ತೊಗೊಂಡು ಬಂದೆ. ಇವೆಲ್ಲ ಈಗ ನಾನು ತೆಗೆದಿಡತ್ತಿದ್ದೀನಿ. ಬೆಳಗ್ಗೆ ಬೆಳಗ್ಗೆ ತಿಂಡಿನೂ ಆಯ್ತು, ಈಗ ತಿಂಡಿ ಆಗಿತ್ತು, ಸ್ನಾನ ಮಾತ್ರ ಆಗಿಲ್ಲ. ಯಾಕಂದರೆ ಇವತ್ತು ಫುಲ್ ಕ್ಲೀನಿಂಗ್ ಮಾಡಬೇಕಂತ ಅಂದ್ಕೊಂಡಿರೋದ್ರಿಂದ ನಾನು ಸ್ನಾನ ಏನು ಮಾಡಿಲ್ಲ ಇನ್ನೂ. ಯಾಕಂದ್ರೆ ಧೂಳು ಧೂಳು ಅನ್ಸತ್ತಿತ್ತು ಅಲ್ಲಲ್ಲೇ, ಅಂದರೆ ಏನು ಅಷ್ಟೊಂದು ಗಲೀಜಿಲ್ಲ ಅಂದ್ರೂ ನಾನು ಹೋದಾಗಿಂದ ಕಸಾನೆ ಗುಡಿಸಿಲ್ಲ, ಒಂದು ಸಾರಿ ಏನೋ ಗುಡಿಸಿದ್ದೀನಿ ಅಂತ ಇದ್ದರು ಹಸ್ಬೆಂಡು. ಹಾಗಾಗಿ ಸ್ವಲ್ಪ ಅಲ್ಲಲ್ಲೇ ಧೂಳು ಧೂಳು ಅನಿಸ್ತಾ ಇತ್ತು. ಮತ್ತು ಬೆಡ್ಶೀಟ್ ಎಲ್ಲ ತೆಗೆದು ವಾಶ್ ಮಾಡೋಕೆ ಹಾಕಬೇಕು ವಾಷಿಂಗ್ ಮೆಷಿನ್ಗೆ. ಆಮೇಲೆ ಇದು ಗ್ರೋಸರಿ ಐಟಮ್ಸ್ ಎಲ್ಲ ತೆಗೆದಿಡತ್ತಿದ್ದೀನಿ ಅಲ್ಲೆಲ್ಲ. ನಾನು ಮಂತ್ಲಿ ಐಟಮ್ಸ್ ಎಲ್ಲ ಹೊಸ ತೆಗೆದಿಡ್ತಿರ್ತೇನಲ್ಲ, ಅವಾಗೆಲ್ಲ ಕ್ಲೀನಾಗಿ ಜೋಡಿಸಿ ಇಟ್ಬಿಡ್ತೇನೆ. ಸುಮ್ಮನೆ ಒಂಥರ 2-3 ತಿಂಗಳು ಬಿಟ್ಟರೆ ಅಲ್ಲೆಲ್ಲ ಸುಮ್ಮನೆ ಕಾಕ್ರೋಚ್ ಎಲ್ಲ ಆಗೋ ಚಾನ್ಸಸ್ ಇರ್ತಾವಲ್ಲ, ಹಾಗಾಗಿ ಈಗೆಲ್ಲ ಜೋಡಿಸಿಟ್ಟು ನೆಕ್ಸ್ಟು ಅಡುಗೆ ಇದ್ದು ನೋಡಬೇಕೇನಾದರೂ ಮಾಡಬೇಕಂತ ಅಂದ್ಕೊಂಡೇನಿ ಅಡುಗೆಗೆ. ಈಗ ಹಂಗೆ ಅದ್ರ ಜೊತೆ ಏನಪ್ಪ ಅಂದ್ರೆ ಬಾತ್ರೂಮನ್ನು ಒಂದು ಸ್ವಲ್ಪ ಭಾಳ ಗಲೀಜಾಗಿದ್ವು, ಅದು ಎಲ್ಲ ತೊಳಿಬೇಕಂತ ಅಂದ್ಕೊಂಡೇನಿ. ಡೈಲಿ ಒಂದೊಂದು ಬಾತ್ರೂಮ್ ತೊಳೆದ್ರಾಯ್ತು ಅಂತ ಅಂದ್ಕೊಂಡೇನಿ. ಒಂದೇ ಸಾರಿ ಅಂತೂ ಆಗೋದಿಲ್ಲ ಬಾತ್ರೂಮ್ ಎಲ್ಲ ತೊಳೆಯೋಕೆ, ಡೈಲಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದೊಂದೇ ಬಾತ್ರೂಮ್ ತೊಳ್ಕೊಂಡ್ರೆ ಆಗ್ತೈತಿ, ಇಲ್ಲಾಂದರೆ 3 ಬಾತ್ರೂಮ್ ಒಂದೇ ಸರಿ ತೊಳೆಯೋಕೆ ಹೋದ್ರೆ ಭಾಳ ಟೈಮ್ ಹಿಡಿದು ಬಿಡ್ತೈತಿ. ನೋಡಿರಿ, ಫೈನಲ್ಲಾಗಿ ಈ ಥರ ಜೋಡಿಸಿದ್ದೀನಿ. ಆ ಕಡೆ ಹಿಂದ್ಗಡೆ ಎಲ್ಲ ಜಾಮೂನ್ ಪ್ಯಾಕೆಟು, ಪುಳಿಯೋಗರೆ ಪ್ಯಾಕೆಟು, ಹಪ್ಪಳ ಈ ಥರ ಎಲ್ಲ ಜೋಡಿಸಿಟ್ಕೊಂಡೇನಿ. ಈಸಿಯಾಗಿ ಸಿಗೋ ಥರ ಇಟ್ಕೊಂಡೇನಿ. ಜೊತೆಗೆ ಮೈದಾ ಹಿಟ್ಟು, ರವೆ, ಈ ಕಡಲೆ ಹಿಟ್ಟು, ಕಡಲೆಬೇಳೆ, ತೊಗರಿಬೇಳೆ ಇದನ್ನೆಲ್ಲ ನಾನು ಫ್ರೀಜರ್ ಒಳಗೆ ಇಟ್ಬಿಟ್ಟೇನಿ, ಫ್ರಿಜ್ ಒಳಗೆ. ಹಾಗಾಗಿ ಜಾಗ ಆರಾಮಾಗಿ ಇಲ್ಲಿ ಸಾಕಾಗೈತಿ, ಇಲ್ಲ ಅಂದ್ರೆ ಭಾಳ ಸ್ಪೇಸ್ ಬೇಕಾಗ್ತಿತ್ತು ಮುಂಚೆನೂ ಚಿಕ್ಕ ಫ್ರಿಜ್ ಇದ್ದಾಗ. ಹಂಗೆ ನೆನ್ನೆ ವ್ಲಾಗ್ ಒಳಗೆ ನಾನು ಹೇಳಿದ್ನಿ ಶಾವಿಗೆ ತೊಗೊಂಡು ಬಂದೇನೆ ಅಂಥೇಳಿ, ಅದನ್ನು ನಾನು ಓಪನ್ನ ಮಾಡಲಿಲ್ಲ. ನೆನ್ನೆ ಫೋನ್ ಮಾಡಿದಾಗ ಹೇಳಿದರು ಮನೆಯಾಗ ಓಪನ್ ಮಾಡಲಿಲ್ಲ ಅಂದ್ರೆ ಅವು ಬೂಸ್ರು ಬರ್ತಾವೆ ಗಾಳಿಗಿಡ್ತೀರ ಅಂಥೇಳಿ. ನೈಟ್ ಮಲಗಬೇಕಾದ್ರೆ ಕವರೆಲ್ಲ ಓಪನ್ ಮಾಡಿ ಇಟ್ಟಿದ್ನಿ. 5-5 ಕೆಜಿದು 2 ಪ್ಯಾಕ್ ತೊಗೊಂಬಂದೇನಿ. ಫಸ್ಟ್ ಟೈಮ್ ಇಷ್ಟು ತಂದೇನೆ ನಾನು, ನೋಡೋನು ಇಷ್ಟು ಖಾಲಿ ಆಗ್ತಾವೋ ಇಲ್ಲೋ ಗೊತ್ತಿಲ್ಲ, ಎಲ್ಲರೂ ಭಾಳ ಆಗ್ತಾವೆ ಅನ್ನತ್ತಿದ್ರು. ನಮ್ಮ ಮನೆಯೊಳಗೆ ಶಾವಿಗೆ ಉಪ್ಪಿಟ್ಟು ಜಾಸ್ತಿ ತಿಂತಾರೆ, ಹಾಗಾಗಿ 10 ಕೆಜಿ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡೇನಿ. ಇವನು ಫಸ್ಟ್ ನಾನು ಬಿಸಿಲಿಗೆ ಇಡಬೇಕು, 2 ದಿವಸ ಬಿಸಿಲಿಗೆ ಇಟ್ಟು ಒಣಗಿಸಂತ ಹೇಳಿದಾರು. ಆಲ್ರೆಡಿ 11-15 ಆಯಿತು, ಅಷ್ಟೊಂದು ಬಿಸಿಲು ಬಿದ್ದಿರಲಿಲ್ಲ, ಮಳೆ ಬರ್ತೈತೇನೋ ಅಂದ್ಕೊಂಡು ನಾನು ಹಾಕಿರಲಿಲ್ಲ. ಫಸ್ಟ್ ಇವನ್ನೆರಡು ನಾನು ಟೆರೆಸ್ ಮೇಲೆ ಒಣಗಿ ಹಾಕಬೇಕು ಶಾವಿಗೆನ. 2 ದಿವಸ ಚೆಂದಾಗೆ ಒಣಗಿಸಿ ಇಡಂದಾರು, ಇಲ್ಲ ಅಂದರೆ ಬೂಸ್ರು ಬರ್ತಾವೆ ಅಂತ ಹೇಳಿದಾರು. ನಾನು ಹೆಚ್ಚಾಗಿ ಇಲ್ಲಿ ರೆಡಿಮೇಡ್ ಶಾವಿಗೆನ ತೊಗೊಂಡು ಉಪ್ಪಿಟ್ಟಿಗೆ ಯೂಸ್ ಮಾಡ್ತಿದ್ದೆ. ನಂಗೆ ಭಾಳ ಇಷ್ಟ ಆಗಿದ್ದು ಶಾವಿಗೆ ಉಪ್ಪಿಟ್ಟು ಊರ ಕಡೆಯದ್ದು. ಸೊ 10 ಕೆಜಿ ತಂದೇನಿ, ನೋಡೋಣ. ಈ ವರ್ಷ ಏನಾದರೂ ಕರೆಕ್ಟಾಗಿ ಯೂಸ್ ಆಯ್ತಪ್ಪ, ಖಾಲಿ ಆದವು ಅಂದರೆ ನೆಕ್ಸ್ಟ್ ಇಯರ್ ಅಷ್ಟೇ ತೊಗೋತೇನೆ. ಉಳಿದು ಅಂದ್ರೆ ಒಂದು 5 ಕೆಜಿ ತೊಗೋಬೇಕು ಅಂತ ಅಂದ್ಕೊಂಡೇನೆ ನಾನು. ಕ್ಲೀನಿಂಗ್ ಕೆಲಸ ನಡೆದೈತೆ ಅಂತ ಹೇಳ್ಬೋದು. ಬೆಳಿಗ್ಗೆಯಿಂದ ಏನೂ ಮಳೆ ಇಲ್ಲ, ನಾನು ಎಲ್ಲ ಅಲ್ಲಲ್ಲೇ ಬಿದ್ದವು. ಮಾಡ್ಬೇಕು, ಸಂಜೆವರೆಗೂ ಇದೇ ಆಗ್ತೈತೆ ಅಂತ ಅಂದ್ಕೊಂಡೇನಿ. ಈ ಸಣ್ಣ ಪುಟ್ಟ ಒಂದೊಂದೇ ಕ್ಲೀನಿಂಗ್ ಕೆಲಸ ಮಾಡತ್ತೇನೆ. ನಮ್ಮ ಮನೆಯವರು ಅವ್ರ ಫ್ರೆಂಡ್ ಗೃಹ ಪ್ರವೇಶದೊಳಗೆ ಓಡಾಡತ್ತಾರೋ ಕೆಲಸದೊಳಗೆ ಬ್ಯುಸಿ ಇದಾರು, ಮಧ್ಯಾಹ್ನ ಊಟಕ್ಕೆ ಬರ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಏನಾದರೂ ಮಾಡ್ಬೇಕು. ನಾವು ಅಷ್ಟೇ ಅಂದಮೇಲೆ ನಾನು ಯಾವಾಗಲೂ ಅಷ್ಟೇ ಸಿಂಪಲಾಗೆ ಮಾಡಿರ್ತೇನೆ, ಏನಾದರೂ ಮಧ್ಯಾಹ್ನಕ್ಕೆ ಸಿಂಪಲಾಗಿ ಮಾಡ್ಕೋಬೇಕು.
ಮೇನ್ ನನಗೆ ಕ್ಲೀನಿಂಗ್ ಕೆಲಸಕ್ಕೆ ಟೈಮ್ ಸಿಕ್ತು. ನಮ್ಮ ಮನೆಯವ್ರು ಊಟಕ್ಕೆ ಬಂದರೆ ಸ್ವಲ್ಪ ಎಲ್ಲ ಚಪಾತಿ ಪಲ್ಯ ಅದು ಇದು ಅಂತೇಳಿ ಟೈಮ್ ಭಾಳ ಹಿಡಿತೈತಿ. ನಾವು ಅಷ್ಟೇ ಇರೋದ್ರಿಂದ ಅಷ್ಟೊಂದೇನು ಕೆಲಸ ಎಲ್ಲ ಊಟದ್ದು, ಹಾಗಾಗಿ ಆ ಟೈಮೆಲ್ಲ ನಾನೀಗ ಕ್ಲೀನಿಂಗ್ ಒಳಗೆ ಯೂಸ್ ಮಾಡ್ಕೋತೇನೆ. ಹಾಗೆ ಈಗ ಶಾವಿಗೆ ಎಲ್ಲ ನಾನು ಬಿಸಿಲಿಗೆ ಒಣಗಿ ಹಾಕತ್ತಿದ್ನಿ. ಬಿಸಿಲು ಚಲೋ ಬಿದ್ದಿತ್ತು, 11 ಗಂಟೆ ಮೇಲಾಗಿತ್ತಲ್ಲ, ಹಾಗಾಗಿ ಫುಲ್ ಸುಡು ಸುಡು ಬಿಸಿಲು ಬಿದ್ದಿತ್ತು. ಒಂದೆರಡು ದಿವಸ ಅಂತೂ ಬಿಸಿಲಿಗೆ ಹಾಕಲೇಬೇಕು. ಎರಡರಿಂದ 3 ದಿವಸ ಅಂತೂ ನಾನು ಬಿಸಿಲಿಗೆ ಹಾಕ್ಬೇಕಂತ ಅಂದ್ಕೊಂಡೇನಿ. ಆದರೆ ಸಂಜೆ ಆದ್ರೆ ಮಾತ್ರ ಕಂಪಲ್ಸರಿ ಮಳೆ ಬಂದ ಬರತತ್ತಿ. ಸ್ವಲ್ಪ ಹುಷಾರಾಗಿ ತಕ್ಕೊಂಬಿಡ್ಬೇಕು ಮಳೆ ಬರೋಷ್ಟೊತ್ತಿಗೆ, ಇಲ್ಲ ಅಂದ್ರೆ ಮುಗೀತು ಶಾವಿಗೆ ಕತೆ ಅಷ್ಟೇ. ಫುಲ್ ನೆನೆದು ಹೋಗ್ಬಿಡ್ತಾವ ಮಳೆಗೆ. ನೋಡ್ರಿ ಇಷ್ಟು ಶಾವಿಗೆ ಆಗಿದಾವು. ಆದಷ್ಟು ಒಡೆದೇ ಇರೋ ಥರ ನಾನು ಊರಿಂದ ತಗೊಂಡು ಬಂದೇನಿ. ಒಂದೊಂದು ಪುಡಿ ಆಗಿದ್ದು ಅಲ್ಲಲ್ಲೇ. ಹಾಗೆ ಊಟಕ್ಕೆ ನಾನು ಸಿಂಪಲ್ಲಾಗಿರೋ ಅಡುಗೆ ಮಾಡತ್ತೀನಿ, ಚಪಾತಿ ಮಾಡತ್ತಿದ್ನಿ. ಶ್ರೇಯಸ್ಗೂ ನಾನು ಊರಿಗೆ ಹೋದಾಗ ಬರೀ ರೈಸ್ ತಿಂದು ಅವನಿಗೂ ಬೋರಾಗೆ ತನತ್ತಿದ್ದ, ಮತ್ತು ನನಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ರೈಸು, ಹಾಗಾಗಿ ಚಪಾತಿ ಮಾಡತ್ತಿದ್ನಿ, 3 ಮೂಲೆ ಚಪಾತಿ. ಆಮೇಲೆ ಚಪಾತಿಗೆ ಪಲ್ಯ ಅಂತೂ ಏನು ಮಾಡೋದಿಲ್ಲ, ಯಾಕಂದ್ರೆ ಶ್ರೀಖಂಡ್ ತಂದೇನಿ ನಾನು ನಿನ್ನೆ ಶಾಪಿಂಗ್ ಒಳಗೆ. ಪ್ರತಿ ಸಾರಿ ನಾನು ಮಿಸ್ ಮಾಡ್ದೆ ಶ್ರೀಖಂಡ್ ತರ್ತೇನೆ, ಅದೆಲ್ಲರಿಗೂ ಇಷ್ಟ ಮನೇಲಿ. ಪೂರಿ ಜೊತೆ ಚಪಾತಿ ಜೊತೆ ಟೇಸ್ಟ್ ಭಾಳ ಚಲೋ ಅನ್ನಿಸ್ತತಿ. ಒಂದೊಂದು ಸಾರಿ ಪಲ್ಯ ತಿಂದು ತಿಂದು ಬೋರ್ ಆಗೈತೆ ಅಂದಾಗ ಶ್ರೀಖಂಡು ಮತ್ತು ಚಪಾತಿ ಕಾಂಬಿನೇಷನ್ ಚಲೋ ಇರ್ತೈತಿ. ಹಸ್ಬೆಂಡ್ಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ, ನಾನು ಮಕ್ಕಳು ತಿಂತೇವೆ ಅದನ್ನು. ಈಗ ಅದ್ರ ಜೊತೆ ಶ್ರೀಖಂಡ ಕಾಂಬಿನೇಷನ್ ಚಪಾತಿ ಜೊತೆ ನೋಡ್ರಿ ಬಿಸಿ ಬಿಸಿ ಚಪಾತಿ ರೆಡಿ ಆಗತ್ತಾವೆ ಮಧ್ಯಾಹ್ನಕ್ಕೆ. ಮತ್ತು ರೈಸ್ ಜೊತೆ ನಾನು ಏನೂ ಮಾಡಿಲ್ಲ, ಅದನ್ನು ಪುಳಿಯೋಗರೆ ಮಾಡಿಬಿಟ್ಟೇನಿ. ಪುಳಿಯೋಗರೆ ಮಕ್ಕಳಿಗೆ ಭಾಳ ಇಷ್ಟ, ನಾವು ಅಷ್ಟೇ ಆಗಿರೋದ್ರಿಂದ ಏನೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಹಸ್ಬೆಂಡ್ಗೆ ಈ ಥರ ಎಲ್ಲ ಸೆಟ್ ಆಗೋದಿಲ್ಲ, ಅವ್ರಿಗೆ ಕರೆಕ್ಟಾಗಿರ್ಬೇಕೆಲ್ಲ ಊಟ. ಜೊತೆಗೆ ನಾನು ಕ್ಲೀನಿಂಗ್ ಬೇರೆ ಮಾಡತ್ತೇನಲ್ಲ, ಆವಾಗ ಒಂಥರ ಯಾವ್ದು ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಅಡುಗೆ ಮಾಡಬೇಕಾ ಕ್ಲೀನಿಂಗ್ ಮಾಡಬೇಕಾ. ಹಾಗಾಗಿ ಇದನ್ನು ಸಿಂಪಲ್ಲಾಗಿ ಅಡುಗೆ ಮಾಡಿ ನೆಕ್ಸ್ಟು ಕ್ಲೀನಿಂಗ್ ಮಾಡ್ಬೇಕು ನಾನಿನ್ನು. ಸಂಜೆವರೆಗೂ ಆಗೇ ಆಗ್ತೈತಿ ಮೋಸ್ಟ್ಲಿ ಇದು ನಂದು ಕ್ಲೀನಿಂಗ್ ಕೆಲಸ. ಈಗ ಶ್ರೇಯಸ್ಸಿಗೆ ಕೊಡತ್ತಿದ್ದು ನಾನು ಚಪಾತಿ, ನೆಕ್ಸ್ಟ್ ಚಿಂಟುನು ಹಸು ಅನ್ನತ್ತಿದ್ದ, ಅವನಿಗೂ ಮಾಡಿಕೊಡತ್ತೇನೆ. ನೋಡ್ರಿ ಬಿಸಿ ಬಿಸಿ ಚಪಾತಿ ಜೊತೆ ಶ್ರೀಖಂಡ ರೆಡಿ ಆಯಿತು. ಇದು ನನ್ನ ಫೇವ್ರೇಟು, ಜೊತೆಗೆ ಮಕ್ಕಳು ಫೇವ್ರೇಟ್ ಕೂಡ. ಅದಾದಮೇಲೆ ಟಾಯ್ಲೆಟ್ ಕ್ಲೀನಿಂಗ್ ಮಾಡತ್ತಿದ್ನಿ. 3 ನಮ್ಮದು ಬಾತ್ರೂಮ್ ಇರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾನೆ ಇರಬೇಕು, ಎಲ್ಲರೂ ಒಂದೊಂದು ಯೂಸ್ ಮಾಡ್ತಾರೋ. ಮತ್ತು ಈಗ ಊರಿಗೆ ಹೋಗಿ ಬಂದಮೇಲಂತೂ ನನಗೆ ಯಾಕೋ ಅಷ್ಟು ಅದೆಲ್ಲ ಕ್ಲೀನಿಂಗ್ ಮಾಡೋವರೆಗೂ ಸಮಾಧಾನನೇ ಇರಲಿಲ್ಲ, ಅದಕ್ಕೆ ಇವತ್ತು ಅಟ್ಯಾಚ್ ಬಾತ್ರೂಮ್ದು ಕ್ಲೀನಿಂಗ್ ಕೆಲಸ ಮಾಡತ್ತಿದ್ನಿ. ಹಂಗೆ ಫೇಸ್ ಮಾಸ್ಕ್ ಹಾಕ್ಕೊಂಡಿದ್ನಿ. ಊರಿಗೆಲ್ಲ ಹೋಗಿ ಬಂದಿದ್ನಲ್ಲ, ಬರೀ ಊರಲ್ಲಿ ಅಲ್ಲಿ ಇಲ್ಲಿ ಓಡಾಡೋದೇ ಆಗಿತ್ತು, ಸ್ವಲ್ಪ ಟ್ಯಾನ್ ಆದಂಗೆ ಅನಿಸ್ತಾ ಇತ್ತು ಸ್ಕಿನ್ನು ಹಾಗಾಗಿ. ಸೊ ಸ್ನೇಹಿತರೆ ಈಗ ಸ್ನಾನ ಎಲ್ಲ ಆಯಿತು, ಬಾತ್ರೂಮ್ ಎಲ್ಲ ತೊಳೆದು ಸ್ನಾನ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿದ್ನಿ. ಇಷ್ಟು ಮಾಡೋ ಅಷ್ಟು ಹೊತ್ತಿಗೆ ನೋಡ್ರಿ ಈಗ 7 ಗಂಟೆ ಆಗೈತಿ, ಫುಲ್ ಕತ್ಲಾಗೈತಿ. ಸೊ ಇನ್ನೇನಿಲ್ಲ, ಮೇನ್ ಏನಂದ್ರೆ ಚಿಂಟುಂದು ಹೋಮ್ವರ್ಕ್ ಕೊಟ್ಟಿದ್ರು ಸ್ಕೂಲೊಳಗೆ, ಹಂಗೆ ಉಳ್ಕೊಂಡು ಬಿಟ್ಟದ ಊರೊಳಗೆ. ನಾನು ಎಷ್ಟು ಬುಕ್ಕೆಲ್ಲ ತೊಗೊಂಡೋಗಿ ಓದಿಸ್ಬೇಕು ಬರೆಸ್ಬೇಕಂತೆಲ್ಲ ಬುಕ್ಸ್ ತೊಗೊಂಡು ಹೋದ್ರು ಕೂಡ ಅದಾಗಲೇ ಇಲ್ಲ, ಯಾವಾಗಲೂ ಒಂದು ಸ್ವಲ್ಪ ಬರೆಸಿದ್ನಷ್ಟ. ಅಷ್ಟೊಂದೇನು ನಾನು ಅಂದ್ಕೊಂಡಂಗೆಲ್ಲ ಓದ್ಸೋಕ್ಕಾಗಲಿಲ್ಲ. ಈಗ ಒಂದು 15 ಡೇಸ್ ಅಷ್ಟೇ ಟೈಮ್ ಐತಿ, ಅಷ್ಟರೊಳಗೆ ಸ್ವಲ್ಪ ಪಿಕಪ್ ಮಾಡಬೇಕು. ಮತ್ತು ಹಾಲಿಡೇ ಹೋಮ್ವರ್ಕ್ ಕೊಟ್ಟಾರ ಒಂದು, ಅದನ್ನೆಲ್ಲ ನಾನು ಎಲ್ಲ ಮುಗಿಸ್ಬೇಕು, ಇನ್ನೊಂದು 2 ವಾರ ಅಷ್ಟೇ ಟೈಮ್ ಇರೋದು. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ನಾಳೆ ಗೃಹ ಪ್ರವೇಶ ಐತಿ, ಅದೇ ನಮ್ಮ ಮನೆಯವರು ಓಡಾಡ್ತಾ ಇದ್ದಾರಂತ ಹೇಳಿದ್ನಲ್ಲ, ಗೃಹ ಪ್ರವೇಶ ಐತಿ. ಅದಕ್ಕೋಸ್ಕರ ಸ್ಯಾರಿ ಐರನ್ ಮಾಡಕ್ಕೆ ಕೊಟ್ಟಿದ್ದೆ, ನಮ್ಮ ಮನೆಯವರು ತಂದುಕೊಟ್ರು. ಈಗ ಈಗ ನಾಳೆ ಇದನ್ನೇ ಉಟ್ಕೋಬೇಕು ಅಂತ ಅಂದ್ಕೊಂಡಿನಿ. ನಮ್ಮ ಮನೆ ಗೃಹ ಪ್ರವೇಶದ ಸೀರೆ ಇದು, ನನ್ನ ಫೇವ್ರೇಟ್ ಕಲರ್ ಪಿಂಕ್ ಒಳಗೆ ಐತೆ ನೋಡ್ರಿ. ನಾಳೆ ಇದನ್ನೇ ಉಟ್ಕೋಬೇಕು ಅಂತ ಅಂದ್ಕೊಂಡಿನಿ.
ತುಂಬ ದಿವಸ ಆಗಿತ್ತು ಐರನ್ ಕೂಡ ಮಾಡಿರಲಿಲ್ಲ. ಮತ್ತು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಮನೆಯೊಳಗೆ ಐರನ್ ಮಾಡೋಕ್ಕೂ ಒಂಥರ ಭಯ ಆಗ್ತೈತಿ, ಅಲ್ಲಿ ಸುಟ್ಟೋಗ್ಬಿಡ್ತೈತೋ ಏನೋ ಅಂತೇಳಿ. ನಮ್ಮ ಮನೆಯವ್ರದ್ದು ಒಂದು ಪೇರು, ನಂದೊಂದು ಪೇರು ಐರನ್ ಮಾಡೋಕೆ ಕೊಟ್ಟಿದ್ದೆ. ಸೊ ನಾಳೆ ರೆಡಿಯಾಗಿ ಆ ಕಡೆ ಹೋಗ್ಬೇಕು ಬೆಳಗ್ಗೆ ಬೆಳಗ್ಗೆ, ಯಾಕಂದರೆ ಇವತ್ತು ಸಾಯಂಕಾಲನೇ ಬಾ ಅಂತ ಇದ್ರು, ಅವರು ಹೋಗೋಕ್ಕಾಗಲಿಲ್ಲ, ಮಳೆಯೆಲ್ಲ ಬರೋ ಥರ ಇತ್ತು, ಸ್ವಲ್ಪ ನನ್ನ ಕ್ಲೀನಿಂಗ್ ಕೆಲಸನೂ ಇತ್ತು. ಸೊ ನಾಳೆನೇ ಬೆಳಗ್ಗೆ ಹೋದ್ರಾಯ್ತು ಅಂತ ಹೋಗೋಕ್ಕಾಗಲಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಆಕಿ ಈಗ ನಾವು ಮನೆ ಕಟ್ಕೊಂಡು ಈ ಕಡೆ ಶಿಫ್ಟ್ ಆದಮೇಲೆ ಇಬ್ಬರು ಆ ಕಡೆ ಈ ಕಡೆ ಆಗಿದ್ದೇವೆ. ಇಲ್ಲ ಅಂದರೆ ಒಂಥರ ಯಾವಾಗಲೂ ಅಂಟ್ಕೊಂಡೇ ಇರ್ತಿದ್ವಿ. ನಾವು ಕ್ವಾರ್ಟರ್ಸ್ ಒಳಗೆ ಇದ್ವಲ್ಲ, ಯಾವಾಗಲೂ ಜೊತೆ ಜೊತೆಲೇ ಇರ್ತಾಯಿದ್ವಿ. ಸಂಜೆ ಪಾರ್ಕ್ ಹೋಗೋದು, ಮಕ್ಕಳನ್ನ ಕರ್ಕೊಂಡು ಸಿಟಿಗೆ ಹೋಗೋದು ಜೊತೆ ಜೊತೆಲೇ ಹೋಗ್ತಾಯಿದ್ವಿ. ಮಿಸ್ ಮಾಡ್ಕೋತಾ ಇರ್ತಿಲ್ಲ ಅನ್ನೋಕ್ಕಿಂತ. ಅವರು ಮನೆ ಕಟ್ಸಿದಾರು, ನಾಳೆ ಅವ್ರದ್ದೇ ಗೃಹ ಪ್ರವೇಶ, ನಮ್ಮ ಮನೆಯವರಲ್ಲೇ ಓಡಾಡ್ತಿದ್ದಾರೆ. ಸೊ ನಾಳೆ ರೆಡಿ ಆಗ್ತೀನಿ, ಹೆಂಗೆ ರೆಡಿ ಆಗ್ತೀನಿ ಅಂಥೇಳಿ ಮುಂದಿನ ಬ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ, ಬರೀ ಕ್ಲೀನಿಂಗ್ ಒಳಗೆ ಹೋಗ್ಬಿಡ್ತೀವಿ ಇವತ್ತಿಂದು. ಸೊ ಸ್ನೇಹಿತರೆ, ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.